ಸಿಕ್ಕಿದಿರ ಸರ್ ಈಗ ಸರ್ ಈಗ ಅದಕ್ಕೆ ಒಂದು ಸ್ವಲ್ಪ ಸೇವಂತಿಗೆ ಹಾಕಣ ಅಂತ ಇದೆ ಯಾವುದಕ್ಕೆ ಅದಕ್ಕೆ ಇದೇನ್ ಸರ್ ಇದು ಸರ್ ಇದು ಎಲ್ಲ ಸುಮ್ಮನೆ ಸಾಂಬಾರಿಗೆ ಅಂತ ಹೇಳಿ ಅಲ್ಲಿ ಅಡ್ಲು ಗಿಡ ಸರ್ ಅಡ್ಲು ಗಿಡ ಅಲ್ವಾ ಅವರು ಯಾರೋ ನರ್ಸರ್ ಯಾರೋ ಚೆಂಡು ಹೂವಿನ ಸಸಿ ಹಾಕಿದ್ದು ಕೊಟ್ಟಿದ್ರು ಒಂದು ಮೂರು ಬುಡ ಅಲ್ಲಿ ಅದನ್ನ ಅಂದ್ರೆ ಉದ್ದನೆ ಕಾಯಿ ಬರುತ್ತಲ್ವಾ ಇದು ಕಾಕಡ ಎಲ್ಲ ಹಾಕಿದ್ರು ಸರ್ ಕಾಕಡ ಕಾಕಡ ಇದೆ ಸರ್ ಕಾಕಡ ಇದೆ ಇನ್ನು ಹೂ ಬಿಟ್ಟಿಲ್ಲ ಇನ್ನ ಇಲ್ಲ ಸರ್ ಈಗ ಒಂದು 3 ತಿಂಗಳು ನಿಂತಿದೆ ಎಷ್ಟು ಗಿಡ ಹಾಕಿದ್ರು ಸರ್ ಸರಿ ಒಂದು 40 ಗಿಡ ಐತೆ 40 ಗಿಡ ಇದೆ ಸೇವಂತಿಗೆ ಎಲ್ಲ ಇಲ್ಲಿ ಹಾಕಬೇಕು ಅಂತಾನ ಈ ತೋಟದಲ್ಲಿ ಈ ಹೊಲದಲ್ಲಿ ಎಷ್ಟು ಕುಂಟೆ ಸರ್ ಇದು ಸರ್ ಇದು ಅದು ಇದು ಟೋಟಲಿ 8 ಕುಂಟೆ ಸೇವಂತಿಗೆ ಹಾಕಬೇಕು ಅಂತಾನ ಹೆಂಗ ಅದು ಎಷ್ಟು ಎಷ್ಟು ದೂರದಲ್ಲಿ ಹಾಕಬೇಕು ಅದು ಸರ್ ಅದು वर्ष मले आगता मले आगबोदा बरनी मल आगे बरनी मल आगे धरणी धैर्य अदो आगे सर कृतिका मल 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 बोणी रागी भत् अल बेरे बड़े बेब सर वाणिज्य बड़े बेरे बेरे बड़े बेबद रागी भत् बेतर अद जो बेब सर सुमार जन हूँ हूग नो काकड हाकदीर सेवंतिके हाक्ती ನಿಮ್ಮ ಪ್ರಕಾರ ಬೇಸಾಯದ ಬದುಕು ಅಂದ್ರೆ ಹೆಂಗ್ ಸರ್ ಅವತ್ತಿನ ಬೇಸಾಯದ ಬದುಕು ಇವತ್ತಿನ ಬೇಸಾಯದ ಬದುಕು ಏನರ ವ್ಯತ್ಯಾಸ ಇದೆ ಸರ್ ಸರ್ ವ್ಯತ್ಯಾಸ ಇದೆ ಅವತ್ತಿನ ಬೇಸಾಯದಲ್ಲಿ ಆಳ್ ಸಿಕ್ಕವರು ಮಸ್ತ ಅಂದಿಲ್ಲ ಅವಾಗೆಲ್ಲ ಈ ರಾಸಾಯನಿಕ ಗೊಬ್ಬರ ಹಾಕ್ತಿರ್ಲಿಲ್ಲ ಎಲ್ಲ ಬರೆ ಕೊಟ್ಟಿಗೆ ಗೊಬ್ಬರ ಈ ಕೆರೆ ಮಣ್ಣು ಸಗಣಿ ಹಾಕ್ತಿದ್ರಿ ಗೋಡ್ ಹಾಕ್ತಿದ್ರಿ ತಿಪ್ಪೆ ಗೊಬ್ಬರ ಹಾಕ್ತಿದ್ದು ಅಲ್ವಾ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ದು ಅಲ್ವಾ ತಿಂದಿರ ಆಹಾರ ಎಲ್ಲ ಈಗ ಅದರ ಪರಿಣಾಮ ಬೀರ್ತಾ ಇದೆ ಈಗ ಈಗ ನೋಡಿ ಈಗ ಕರೋನಾ ಕಾಲಘಟ್ಟದಲ್ಲಿ ಈ ರೋಗ ನಿರೋಧಕ ಶಕ್ತಿನೇ ಇಲ್ಲ ಈಗ ಈ ಕಾಕಡಾಗ ನೀರು ಹಾಕಬೇಕಾ ಪ್ರತಿನಿತ್ಯ ನೀರು ಹಾಕಬೇಕು ಇದು ಯಾವ ಗಿಡ ಸರ್ ಇದು 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 ಅದನ್ನ ಮನೆಗೆ ಅಂತ ಸ್ವಲ್ಪ ಕಂಟಂಬಿ ಗಿಡ ಅಂದ್ರೆ ವಾಣಿಜ್ಯ ಬೆಳೆ ಅಲ್ವಾ ಜೀವನ ನಡೆಯಬೇಕಲ್ಲ ಸರ್ ಅಲ್ವಾ ಸೇವಂತಿಗೆ ಗಿಡ ನೆಡಬೇಕಾದ್ರೆ ಎಷ್ಟು ಹಾಕಬಹುದು ಸರ್ ಎಷ್ಟು ಇದು ನೆಡಬೇಕು ಸರ್ ಇಲ್ಲಿ ಆರ್ನೂರು ಗುಣಿ ಮಾಡಬಹುದಾ ಗುಣಿ ಮಾಡಿ ನರ್ಸರಿನ ತಗೊಂಡು ಅದನ್ನ ಅದು ಎಷ್ಟು ತಿಂಗಳಿಗೆ ಫಲ ಬರುತ್ತೆ ಸೇವಂತಿಗೆ ಹೂ 3 ತಿಂಗಳು ಬರುತ್ತೆ ನೀರು ಬೇಕಾ ಅದಕ್ಕೆ
ನೀರು ಅಂದ್ರೆ ಹೆಂಗ್ ಮಾಡ್ತೀರಾ? ನೀರು ಇಲ್ವಲ್ಲ ಸರ್, ಇಲ್ಲಿ ತಗೊಳ್ತೀರ ನೀರು? ಓ ನೀರು ಇದೆಯಲ್ವ ಇಲ್ಲಿ. ಹ್ಮ್, ಬೋರ್ ಹಾಕ್ಸಿದಿರಾ? ಹ್ಮ್ ಹ್ಮ್. ಸರ್ ಒಂದು ನಿಮಿಷ. ಇಲ್ಲಿಗೆ ಬಂದ್ಬಿಡಿ ಸರ್. ಸರ್ ತಮ್ಮ ಹೆಸರು ಸರ್? ರಾಮಚಂದ್ರ. ಅದೇ ಹೊಸಲಿನ ಕೇಳಿದೆ. ಹ್ಞೂ, ತುಂಬ ಧನ್ಯವಾದಗಳು ಸರ್, ಒಳ್ಳೆ ಮಾಹಿತಿ ಕೊಟ್ಟರೆ.